ನಮ್ಮ ಜೊತೆ ಪ್ರಚಾರ ಸಮಿತಿ ಅಧ್ಯಕ್ಷರು ಹಿರಿಯ ಕಾಂಗ್ರೆಸ್ನ ಶಾಸಕರಾಗಿರತಕ್ಕಂತ ಎಂ ಬಿ ಪಾಟೀಲ್ ರವರು ಇದ್ದಾರೆ. ಎಂ ಬಿ ಪಾಟೀಲ್ ರವರು ಈಗ ದೆಹಲಿಗೆ ಬಂದಿದ್ದಾರೆ. ಸಿದ್ದರಾಮಯ್ಯ ಜೊತೆ ದೆಹಲಿಗೆ ಬಂದಿದ್ದಾರೆ ಸರ್. ಸಿದ್ದರಾಮಯ್ಯ ಜೊತೆ ಎಂ ಬಿ ಪಾಟೀಲ್ ಬಂದಿರುವುದು ದೆಹಲಿಯ ವಿಶೇಷ ಏನು ಸರ್? ಯಾಕಂದ್ರೆ ರಾಜ್ಯದ ಜನ ಕುತೂಹಲದಿಂದ ವೀಕ್ಷಣೆ ಮಾಡುತ್ತಿದ್ದಾರೆ. ನೋಡಿ, ರಾಜಕೀಯ ಬೆಳವಣಿಗೆಗಳಿದ್ದಾವೆ, ಹೀಗಾಗಿ ದೆಹಲಿಗೆ ಬರುವಂತ ಸಹಜ. ನಾನು ಬಂದಿದ್ದೀನಿ, ಜಾರ್ಜ್ ಅವರು ಬಂದಿದ್ದಾರೆ, ಜಮೀರ್ ಅವರು ಬಂದಿದ್ದಾರೆ, ಸುರೇಶ್ ಅವರು ಬಂದಿದ್ದಾರೆ, ಸಿದ್ದರಾಮಯ್ಯ ಅವರು ಬಂದಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ, ಪರಮೇಶ್ವರ್ ಅವರು ಬರ್ತಾರೆ, ಅರವಿಂದ್ ದೇಶಪಾಂಡೆ ಅವರು ಈಗಾಗಲೇ ಬಂದಿದ್ದಾರೆ. ಇವಾಗ ಪಕ್ಷ ಯಾವತ್ತೂ ಸಹ ಇಂಥ ಬೆಳವಣಿಗೆ ನಡೆದಾಗ ದೆಹಲಿಗೆ ಬರುವಂತ ಸಹಜ, ಯಾವುದೇ ಪಕ್ಷ ಇರಲಿ. ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಯಾರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತ ತಾವು ಬಯಸ್ತೀರಾ? ಯಾಕಂತ ಹೇಳಿದ್ರೆ ತಾವು ರಾಜ್ಯದ ಅಭಿವೃದ್ಧಿ ಬಗ್ಗೆ ಬಹಳಷ್ಟು ಮಾತನಾಡಿದ್ದೀರಾ. ನೋಡಿ, ಈಗಾಗಲೇ ಅಭಿಪ್ರಾಯಗಳನ್ನ ವೀಕ್ಷಕರು ತಗೊಂಡಿದ್ದಾರೆ. ಸುಶೀಲ್ ಕುಮಾರ್ ಶಿಂದೆ ಅವರು, ಜಿತೇಂದ್ರ ಸಿಂಗ್ ಅವರು, ಇನ್ನೋರು ಅಬ್ಸರ್ವರ್ಸ್ ಬಂದು ಅದನ್ನ ಈಗ ಎಐಸಿಸಿ ಅಧ್ಯಕ್ಷರ ಮುಂದೆ, ಪಕ್ಷದ ಹೈಕಮಾಂಡ್ ಮುಂದೆ ಅದನ್ನ ಇಡ್ತಾರೆ. ಅದು ಅಭಿಪ್ರಾಯ ಮೇರೆಗೆ ಅವರು ಯಾರು ಮುಖ್ಯಮಂತ್ರಿ ಆಗೋದು ನಿರ್ಧಾರ ತೆಗೆದುಕೊಳ್ತಾರೆ. ಯಾಕೆ ಈ ರಾಜ್ಯದ ಮುಖ್ಯಮಂತ್ರಿ ಎಂ ಬಿ ಪಾಟೀಲ್ ಆಗಬಾರ್ದಾ? ಆಗಬಾರ್ದು ಅಂತ ಇರಲಿಲ್ಲ, ಶಾಸಕರ ಅಭಿಪ್ರಾಯ ಬಂದ್ರೆ ಆಗ್ತಾರೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಸಿ ಇವರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ 100ರಲ್ಲಿ? ನೋಡಿ, ಅದು ಪ್ರಶ್ನೆ ಬರೋದಲ್ಲ. ಈಗೆಲ್ಲ ಹೈಪೋಥೆಟಿಕಲ್ ಕ್ವಶನ್ ಕೇಳಿದ್ರೆ ನನಗೆ ಇಬ್ಬರು ನಮ್ಮ ಕಾಂಗ್ರೆಸ್ ಪಕ್ಷದ ಅವರು ಮಾಜಿ ಮುಖ್ಯಮಂತ್ರಿಗಳು, ಶಾಸಕಾಂಗ ಪಕ್ಷದ ನಾಯಕರು, ಇನ್ನೋರು ವಿರೋಧ ಪಕ್ಷದ ನಾಯಕರು, ಈಗ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು. ಹೀಗಾಗಿ ಇಲ್ಲಿ ಅವ್ರಿಗೆ ಇಷ್ಟು ಮಾರ್ಕ್ಸ್ ಕೊಡೋದು, ಇವ್ರು ಮಾರ್ಕ್ಸ್ ಮಾಡ್ಕೊಡೋದು, ಆ ಕೆಲಸ ನಮ್ದಲ್ಲ. ಡಿ ಕೆ ಸಿ 130 ಶಾಸಕರು ನನ್ನ ಜೊತೆ ಇದ್ದಾರೆ ಅಂತ ಕ್ಲೈಮ್ ಮಾಡ್ತಿದ್ದಾರೆ, ಅವ್ರನ್ನ ಕೇಳಿ. ಸರ್, ಎಂ ಬಿ ಪಾಟೀಲ್ ರವರು ಡಿ ಸಿ ಎ ಮುದ್ದೆ ಆಕಾಂಕ್ಷಿನ ಸರ್? ನಾವು ಯಾವುದು ಆಕಾಂಕ್ಷಿ ಇಲ್ಲ, ಪಕ್ಷ ಏನ್ ನಿರ್ಧಾರ ಮಾಡ್ತೇವೆ ಅದನ್ನ ಒಪ್ಕೊಳ್ಳುವಂತದ್ದು. ದೆಹಲಿಗೆ ಲಾಬಿ ಮಾಡ್ಲಿಕ್ಕೆ ಬಂದಿದ್ರೆ ಸರ್, ಸಿದ್ದರಾಮಯ್ಯ ಪರವಾಗಿ ತಾವೇನಾದ್ರೂ ಹಿರಿಯ ಶಾಸಕರು ಲಾಬಿ ಮಾಡಕ್ಕೆ ಬಂದಿದ್ದೀರಾ? ಏನ್ ಲಾಬಿ ಮಾಡ್ತಾರೆ? ಮುಖ್ಯಮಂತ್ರಿ ಹುದ್ದೆಗೆ ಲಾಬಿ ಮಾಡಕ್ಕೆ ಬಂದಿದ್ದೀರಾ? ಅಲ್ಲ, ಲಾಬಿ ಹೇಗೆ ಮಾಡ್ತಾರೆ? ನೀನೇ ಅಭಿಪ್ರಾಯ ತಗೊಂಡಿದ್ದಾರೆ, ಇನ್ನೇನ್ ಲಾಬಿ ಮಾಡೋ ಅಂತ ಏನಿದ್ರಿ? ಇವತ್ತು ಹೈಕಮಾಂಡ್ನ ಯಾವೆಲ್ಲ ನಾಯಕರು ಭೇಟಿ ಆಗ್ತಿದ್ರ ಸರ್? ನೋಡೋಣ ಅಂತ. ಈಗ ಇವಿಷ್ಟು ಎಂ ಬಿ ಪಾಟೀಲ್ ರವರ ಅಭಿಪ್ರಾಯಗಳು ಯಾರಾಗ್ತಾರೆ ಮುಖ್ಯಮಂತ್ರಿ ಅಂತ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ದ ಎಂಬ ಮಾತನ್ನು ಕೂಡ ಹೇಳಿದ್ರು. ಕ್ಯಾಮರಾ ಪರ್ಸನ್ 100 ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ನವದೆಹಲಿ. ನಮ್ಮ ಜೊತೆ ಪ್ರಚಾರ ಸಮಿತಿ ಅಧ್ಯಕ್ಷರು, ಹಿರಿಯ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ರವರು ಇದ್ದಾರೆ. ಎಂ ಬಿ ಪಾಟೀಲ್ ರವರು ಈಗ ದೆಹಲಿಗೆ ಬಂದಿದ್ದಾರೆ. ಸಿದ್ದರಾಮಯ್ಯ ಜೊತೆ ದೆಹಲಿಗೆ ಬಂದಿದ್ದಾರೆ ಸರ್. ಸಿದ್ದರಾಮಯ್ಯ ಜೊತೆ ಎಂ ಬಿ ಪಾಟೀಲ್ ಬಂದಿರುವುದು ದೆಹಲಿಯ ವಿಶೇಷ ಏನು ಸರ್? ಯಾಕಂದ್ರೆ ರಾಜ್ಯದ ಜನ ಕುತೂಹಲದಿಂದ ವೀಕ್ಷಣೆ ಮಾಡ್ತಿದ್ದಾರೆ. ನೋಡಿ, ರಾಜಕೀಯ ಬೆಳವಣಿಗೆಗಳಿದ್ದಾವೆ, ಹೀಗಾಗಿ ದೆಹಲಿಗೆ ಬರುವಂತ ಸಹಜ. ನಾನು ಬಂದಿದ್ದೀನಿ, ಜಾರ್ಜ್ ಅವರು ಬಂದಿದ್ದಾರೆ, ಜಮೀರ್ ಅವರು ಬಂದಿದ್ದಾರೆ, ಸುರೇಶ್ ಅವರು ಬಂದಿದ್ದಾರೆ, ಸಿದ್ದರಾಮಯ್ಯ ಅವರು ಬಂದಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ, ಪರಮೇಶ್ವರ್ ಅವರು ಬರ್ತಾರೆ, ಅರವಿಂದ್ ದೇಶಪಾಂಡೆ ಅವರು ಈಗಾಗಲೇ ಬಂದಿದ್ದಾರೆ. ಇವಾಗ ಪಕ್ಷ ಯಾವತ್ತೂ ಸಹ ಇಂಥ ಬೆಳವಣಿಗೆ ನಡೆದಾಗ ದೆಹಲಿಗೆ ಬರುವಂತ ಸಹಜ, ಯಾವುದೇ ಪಕ್ಷ ಇರಲಿ. ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಯಾರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತ ತಾವು ಬಯಸ್ತೀರಾ? ಯಾಕಂತ ಹೇಳಿದ್ರೆ ತಾವು ರಾಜ್ಯದ ಅಭಿವೃದ್ಧಿ ಬಗ್ಗೆ ಬಹಳಷ್ಟು ಮಾತನಾಡಿದ್ದೀರಾ. ನೋಡಿ, ಈಗಾಗಲೇ ಅಭಿಪ್ರಾಯಗಳನ್ನ ವೀಕ್ಷಕರು ತಗೊಂಡಿದ್ದಾರೆ. ಸುಶೀಲ್ ಕುಮಾರ್ ಶಿಂದೆ ಅವರು, ಜಿತೇಂದ್ರ ಸಿಂಗ್ ಅವರು, ಇನ್ನೋರು ಅಬ್ಸರ್ವರ್ಸ್ ಬಂದು ಅದನ್ನ ಈಗ ಎಐಸಿಸಿ ಅಧ್ಯಕ್ಷರ ಮುಂದೆ, ಪಕ್ಷದ ಹೈಕಮಾಂಡ್ ಮುಂದೆ ಅದನ್ನ ಇಡ್ತಾರೆ. ಅದು ಅಭಿಪ್ರಾಯ ಮೇರೆಗೆ ಅವರು ಯಾರು ಮುಖ್ಯಮಂತ್ರಿ ಆಗೋದು ನಿರ್ಧಾರ ತೆಗೆದುಕೊಳ್ತಾರೆ. ಯಾಕೆ ಈ ರಾಜ್ಯದ ಮುಖ್ಯಮಂತ್ರಿ ಎಂ ಬಿ ಪಾಟೀಲ್ ಆಗಬಾರ್ದಾ? ಆಗಬಾರ್ದು ಅಂತ ಇರಲಿಲ್ಲ, ಶಾಸಕರ ಅಭಿಪ್ರಾಯ ಬಂದ್ರೆ ಆಗ್ತಾರೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಸಿ ಇವರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ 100ರಲ್ಲಿ? ನೋಡಿ, ಅದು ಪ್ರಶ್ನೆ ಬರೋದಲ್ಲ. ಈಗೆಲ್ಲ ಹೈಪೋಥೆಟಿಕಲ್ ಕ್ವಶನ್ ಕೇಳಿದ್ರೆ ನನಗೆ ಇಬ್ಬರು ನಮ್ಮ ಕಾಂಗ್ರೆಸ್ ಪಕ್ಷದ ಅವರು ಮಾಜಿ ಮುಖ್ಯಮಂತ್ರಿಗಳು, ಶಾಸಕಾಂಗ ಪಕ್ಷದ ನಾಯಕರು, ಇನ್ನೋರು ವಿರೋಧ ಪಕ್ಷದ ನಾಯಕರು, ಈಗ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು. ಹೀಗಾಗಿ ಇಲ್ಲಿ ಅವ್ರಿಗೆ ಇಷ್ಟು ಮಾರ್ಕ್ಸ್ ಕೊಡೋದು, ಇವ್ರು ಮಾರ್ಕ್ಸ್ ಮಾಡ್ಕೊಡೋದು, ಆ ಕೆಲಸ ನಮ್ದಲ್ಲ. ಡಿ ಕೆ ಸಿ 130 ಶಾಸಕರು ನನ್ನ ಜೊತೆ ಇದ್ದಾರೆ ಅಂತ ಕ್ಲೈಮ್ ಮಾಡ್ತಿದ್ದಾರೆ, ಅವ್ರನ್ನ ಕೇಳಿ. ಸರ್, ಎಂ ಬಿ ಪಾಟೀಲ್ ರವರು ಡಿ ಸಿ ಎ ಮುದ್ದೆ ಆಕಾಂಕ್ಷಿನ ಸರ್? ನಾವು ಯಾವುದು ಆಕಾಂಕ್ಷಿ ಇಲ್ಲ, ಪಕ್ಷ ಏನ್ ನಿರ್ಧಾರ ಮಾಡ್ತೇವೆ ಅದನ್ನ ಒಪ್ಕೊಳ್ಳುವಂತದ್ದು. ದೆಹಲಿಗೆ ಲಾಬಿ ಮಾಡ್ಲಿಕ್ಕೆ ಬಂದಿದ್ದಾರೆ ಸರ್ ಸಿದ್ದರಾಮಯ್ಯ ಪರವಾಗಿ, ತಾವೇನಾದ್ರೂ ಹಿರಿಯ ಶಾಸಕರು ಲಾಬಿ ಮಾಡಕ್ ಬಂದಿದ್ದೀರಾ? ಏನ್ ಲಾಬಿ ಮಾಡ್ತಾರೆ? ಮುಖ್ಯಮಂತ್ರಿ ಹುದ್ದೆಗೆ ಲಾಬಿ ಮಾಡಕ್ ಬಂದಿದ್ದೀರಾ? ಅಲ್ಲ, ಲಾಬಿ ಹೇಗೆ ಮಾಡ್ತಾರೆ? ನೀನೇ ಅಭಿಪ್ರಾಯ ತಗೊಂಡಿದ್ದಾರೆ, ಇನ್ನೇನ್ ಲಾಬಿ ಮಾಡೋ ಅಂತ ಏನಿದ್ರಿ? ಇವತ್ತು ಹೈಕಮಾಂಡ್ನ ಯಾವೆಲ್ಲ ನಾಯಕರು ಭೇಟಿ ಆಗ್ತಿದ್ದಾರೆ ಸರ್? ನೋಡೋಣ ಅಂತ. ಈಗ ಇವಿಷ್ಟು ಎಂ ಬಿ ಪಾಟೀಲ್ ರವರ ಅಭಿಪ್ರಾಯಗಳು, ಯಾರಾಗ್ತಾರೆ ಮುಖ್ಯಮಂತ್ರಿ ಅಂತ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ದ ಎಂಬ ಮಾತನ್ನು ಕೂಡ ಹೇಳಿದ್ರು. ಕ್ಯಾಮರಾ ಪರ್ಸನ್ 100 ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ನವದೆಹಲಿ.